हासन कांग्रेस बीजेपी कार्यकर्त वाग्वाद नडेदिदे फुड किट वितरणे कार्यक्रम वेले मोदी पर घोषणेयन्न कूगिदारे तालूकु कांग्रेस फुड किट वितरणे कार्यक्रम होरभागदल्लि मूवरु युवकरिंद घोषणे कूगलागिदे मोदी पर घोषणे कूगिद्रिंद केलकाल गोंदलद वातावरण सृष्टियागुत्ते मोदी पर घोषणे कूगिद इब्बरन्न करेदोय्द पोलीसरु फुड किट वितरण वे मोदी परवा घोषणा कूगोदे युवक बंद कांग्रेस बीजेपी कार्यकर्त ने वग्वाद नए पोलिस मध्य प्रवेश पर्थित शांतगू सकलेशपुर पटण गुरुवेगौड़ कल्याण मंटपे नड़ कार्यक्रम केपिसीसी कार्याध्यक्ष ध्रुवनारायण सेरी हलू मुखंड भाग कांग्रेस मुखंड मुरली मोहन आयोजित फुड किट वितरण कार्यक्रम घटने नदू ಒಂದು ಪಕ್ಷದವರು ಫುಡ್ ಕಿಟ್ ಅನ್ನು ವಿತರಣೆ ಮಾಡುವುದಕ್ಕೆ ಸಂಘಟಿಸುತ್ತಾರೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡುತ್ತಾರೆ ಇನ್ನೊಂದಿಷ್ಟು ಜನ ಯುವಕರು ಅಲ್ಲಿಗೆ ಬಂದು ಮೋದಿ ಪರವಾಗಿ ಭಾಷಣವನ್ನು ಕೂಗುತ್ತಾರೆ ಸೋ ಇದಕ್ಕೆ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡಬೇಕು ಏನು ಹೇಳಬೇಕು ಜನ ಸಂಕಷ್ಟದಲ್ಲಿದ್ದಾರೆ ಒಂದಷ್ಟು ಸಹಾಯ ಆಗಲಿ ಅಂತ ಈ ಪಕ್ಷವನ್ನು ಮರೆತು ಬಿಡೋಣ ಮಾನವೀಯತೆನ ಹೇಳೋದಾದ್ರೆ ಫುಡ್ ಕಿಟ್ ಗಳ ವಿತರಣೆ ನಡೆಯತಾ ಇತ್ತು ಇಲ್ಲಿ ಯಾವುದೇ ಪಕ್ಷ ಆಗಲಿ ಯಾವುದೇ ನಾಯಕ ಆಗಲಿ ಅದರ ಪರ ಘೋಷಣೆ ಕೂಗುವಂತ ಅಗತ್ಯ ಏನಿದೆ ಅಂತ धर्म मंदिर ಅನ್ನಕ್ಕಿಂತ ಮನ್ನಣೆ ದಾಹ ಹೆಚ್ಚಾದ್ರೆ ಹೀಗೆ ಆಗೋದು ಏನು ಕೊಡ್ತೀವಿ ಅದು ಮುಖ್ಯ ಅಲ್ಲ ಯಾರು ಕೊಡ್ತಾರೆ ಅದರಲ್ಲಿ ಏನಾದರೂ ನಮ್ಮ ಹೆಸರುಗಳು ಕೂಡಿಸೋದಕ್ಕಾಗುತ್ತಾ ಸೋ ಇಂತ ಯೋಜನೆಗಳು ಬಂದಾಗ ಇದು ಸಾಮಾನ್ಯ ಜನರ ಕಷ್ಟ ಕಣ್ಣಿಗೆ ತೋರೋದಿಲ್ಲ ಕೊಟ್ಟಿರೋದಕ್ಕೆ ಏನಾದರೂ ಬೇಕಲ್ಲ ಸ್ಮಶಾನಕ್ಕೊಂದಿಷ್ಟು ದಾರಿ ಮಾಡ್ಕೊಡ್ತಾರೆ ಅಲ್ಲೂ ಕೂಡ ಪೋಸ್ಟ್ ಗಳನ್ನು ಹಾಕೊಳ್ತಾರೆ ಯಾನಿ ಯಾರೋ ಇನ್ಯಾರೋ ಫುಡ್ ಕಿಟ್ ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಂತುಕೊಂಡು ಘೋಷಣೆಯನ್ನು ಕೂಗ್ತಾರೆ ಎಂತ ಮನಸ್ಥಿತಿ ಯುವಕರಾಗಿರಬೇಕು ಇವರು ಜನರ ಸಂಕಷ್ಟ ಏನು ಇವರು ಕಣ್ಣಿಗೆ ಕಾಣಿಸೋದಿಲ್ವಾ ಎಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಫುಡ್ ಕಿಟ್ ಗಳನ್ನು ಕೊಡಬೇಕಾದ್ರೆ ಫೋಟೋ ತೆಗೆಸಿಕೊಂಡ್ರೆ ಪಾಪ ಅವರಿಗೆ ಮುಜುಗರ ಆಗುತ್ತೆ ಅಂತದ್ರಲ್ಲಿ ಅಲ್ಲಿ ನಿಂತುಕೊಂಡು ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಏನಾದರೂ ಬೇಕಲ್ಲ ಯಾರೇನೇ ಸಹಾಯ ಮಾಡಿದ್ರು ಅಲ್ಲಿ ತಮ್ಮದೇನಾದರೂ ಎಡಬಹುದಾ ತಮ್ಮ ಸ್ಥಾನ ಏನಾದರೂ ಗಿಟ್ಟಿಸಿಕೊಳ್ಳಬಹುದಾ ಅನ್ನುವಂತ ಯೋಜನೆಗಳು ಇರುತ್ತಲ್ಲ ಅಂತ ಕೀಳು ಮಟ್ಟದ ಯೋಜನೆ ಬಂದಾಗ ಮಾತ್ರ ಇಂತ ಘಟನೆಗಳು ನಡೆಯುತ್ತೆ ಮಾನವೀಯತೆ ದೃಷ್ಟಿಯಿಂದ ಫುಡ್ ಕಿಟ್ ಗಳನ್ನ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಇಂತ ಘಟನೆಗಳು ನಡೆಯೋದಕ್ಕೆ ಚಾನ್ಸ್ ಇಲ್ಲ ಸೋ ಅಲ್ಲಿ ಹೇಳ್ತಾ ಇದ್ರು ಮಾತನಾಡುವಾಗ ಸ್ವಾತಂತ್ರ್ಯ ಇಲ್ವಾ ಅಂತ ಹೇಳ್ಕೊಂಡ್ರು ಯಾವುದೋ ಫುಡ್ ಕಿಟ್ ಅನ್ನು ವಿತರಣೆ ಮಾಡಬೇಕಾದ್ರೆ ಬಂದು ಮೋದಿ ಪರ ಘೋಷಣೆಯನ್ನು ಕೂಗದೆ ಸ್ವಾತಂತ್ರ್ಯ ಆಗಿದ್ರೆ ಬಹುಶಃ ಅಂತ ಸ್ವಾತಂತ್ರ್ಯಕ್ಕೆ ದೇಶದಲ್ಲಿ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ ಹೆಸರು ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಅಲ್ಲಿ ನಿಜವಾಗಿ ಏನು ನಡೆದಿತ್ತು ಏನೋ ಮಾತುಕತೆಗಳು ನಡೀತಾ ಇತ್ತು ಸ್ವಾತಂತ್ರ್ಯ ಇಲ್ವಾ ನಮಗೆ ಅನ್ನೋದಾಗಿ ಸೋ ಏನು ನಡೆದಿತ್ತು ಅಲ್ಲಿ ಅಂತ ಏನಂತಂದ್ರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಖಾಸಗಿ ಕಲ್ಯಾಣ ಮಂಟಪ ಒಂದರಲ್ಲಿ ಕಾಂಗ್ರೆಸ್ ಮುಖಂಡ ಏನಿದ್ದಾರೆ ಅವರ ಕಡೆಯಿಂದ ನಿರ್ಗತಿಕರಿಗೆ ಮತ್ತೆ ಬಡವರಿಗೆ ಫುಡ್ ಕಿಟ್ ಹಂಚುವಂತಹ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮ ಮುಗಿದ ನಂತರ ಒಂದು ಎರಡರಿಂದ ಮೂರು ಜನ ಕೂಡ ಮೋದಿಯ ಪರವಾಗಿ
ಜೈಕಾರ ಕೂಡ ಹಾಕಿರುವಂತದ್ದು. ಆ ಜೈಕಾರ ಹಾಕಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ, ಯಾಕೆ ಈ ರೀತಿ ಇಂಥ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ತಾ ಇದ್ದೀರಿ ಅನ್ನುವ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕಾಂಗ್ರೆಸ್ ಮತ್ತೆ ಏನು ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಇಬ್ಬರಿಗೂ ಮಾತಿನ ಚಕಮಕಿ ನಡೆದಿರುವಂತದ್ದು. ನಿಜವಾಗ್ಲೂ ಅಲ್ಲಿ ಸಕಲೇಶ್ಪುರ ಪೊಲೀಸರು ಇಲ್ಲ ಅಂತ ಅಂದಿದ್ರೆ ಖಂಡಿತವಾಗ್ಲೂ ಏನಾದ್ರೂ ಆ ಘಟನೆ ವಿಕೋಪಕ್ಕೆ ತಿರುಗ್ತಾ ಇತ್ತು ಅನ್ನುವ ಮಾಹಿತಿ ಕೂಡ ಈಗಾಗಲೇ TV5ಗೆ ಲಭ್ಯವಿರತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಆ ಯಾರು ಆ ಜೈಕಾರ ಹಾಕ್ತಾ ಇದ್ರು ಅದರ ಜೊತೆಗೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಕರೆದುಕೊಂಡು ಹೋಗಿರುವಂತದ್ದು. ಅದರ ಜೊತೆಗೆ ಪೊಲೀಸರು ಬಂದು ಅಲ್ಲಿ ಸಂದರ್ಭದಲ್ಲಿ ಅಲ್ಲಿ ಏನು ಘಟನಾ ಸ್ಥಳದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವ ಮಾಹಿತಿಯನ್ನು ಇಟ್ಕೊಂಡು ಅವರಿಬ್ಬರನ್ನು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಕರೆದೊಯ್ದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಿರತಕ್ಕಂಥದ್ದು. ಒಟ್ಟಾರೆ ಇವತ್ತು ಸಕಲೇಶ್ಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿರುವಂತದ್ದು ಏನು ಒಂದು ಫುಡ್ ಕಿಟ್ ಅಂದ್ರೆ ಬಡವರಿಗೆ ನಿರ್ಗತಿಕರಿಗೆ ಅದರ ಜೊತೆಗೆ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಅಂತವ್ರಿಗೆ ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವ ನಾರಾಯಣ ಇರ್ಬೋದು ಮತ್ತೆ ಹಾಸನ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಭಾಗಿಯಾದ ಸಂದರ್ಭದಲ್ಲಿ ಈ ಘಟನೆ ಖಾಸಗಿ ಕಲ್ಯಾಣ ಮಂಟಪದ ಹೊರಗಡೆ ನಡೆದಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಡೀಟೇಲ್ಸ್. ಮಂದಿಗೆ ಸ್ವಾತಂತ್ರ್ಯ ಮಾಡ್ರಿ ಸರ್.